ಒಂಬತ್ತು ತಿಂಗಳು ಕಳೆದರೂ ಕೂಡ ಕಾರ್ಯರೂಪಕ್ಕೆ ಬಾರದ ಆಸ್ಪತ್ರೆಯೊಂದಿದೆ. ಬಿಸಿಲ ನಾಡಿನಲ್ಲಿ ತಲೆ ಎತ್ತಿರುವಂತಹ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಏನಿದೆ, ಆಸ್ಪತ್ರೆ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಇಲ್ಲ, ಮೂಲ ಸೌಕರ್ಯವೂ ಕೂಡ ಇಲ್ಲ. ಒಂಬತ್ತು ತಿಂಗಳ ಹಿಂದೆ ಉದ್ಘಾಟನೆಯಾಗಿದ್ದಂತಹ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ವರ್ಚುವಲ್ ಮೂಲಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಚಾಲನೆ ಕೊಟ್ಟಿದ್ದಂತಹ ಆಸ್ಪತ್ರೆ ಇದು. ಬಿಸಿಲ ನಾಡಿನಲ್ಲಿ ತಲೆ ಎತ್ತಿರುವಂತಹ ಆಸ್ಪತ್ರೆ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಗೃಹ ಸಚಿವರೇನಿದ್ದಾರೆ ಅಮಿತ್ ಶಾ ಅವರೇ ವರ್ಚುವಲ್ ಮೂಲಕ ಈ ಆಸ್ಪತ್ರೆಯನ್ನ ಉದ್ಘಾಟನೆಗೊಳಿಸಿದ್ರು. ಆದ್ರೆ ದುರಾದೃಷ್ಟ ಅಂದ್ರೆ ಒಂಬತ್ತು ತಿಂಗಳಾದ್ರೂ ಕೂಡ ಆಸ್ಪತ್ರೆ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಆಸ್ಪತ್ರೆಯಲ್ಲಿ ಸಿಬ್ಬಂದಿಯೂ ಇಲ್ಲ, ಅದೇ ರೀತಿಯಾಗಿ ಮೂಲ ಸೌಕರ್ಯಗಳು ಇಲ್ಲ. ಇನ್ನು ವೈದ್ಯರ ನೇಮಕಾತಿಯಂತೂ ಆಗೆ ಇಲ್ಲ. ಕೇಂದ್ರ ಗೃಹ ಸಚಿವರಿಂದ ಉದ್ಘಾಟನೆಯಾಗಿದ್ದಂತಹ ಆಸ್ಪತ್ರೆ ಹಾಗಾದ್ರೆ ಇಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇರೋದಾದ್ರೂ ಯಾಕೆ? March 26 ಉದ್ಘಾಟನೆಯಾಗಿತ್ತು ತಾಯಿ ಮಕ್ಕಳ ಆಸ್ಪತ್ರೆ. ಈ ಆಸ್ಪತ್ರೆಗೆ ಸ್ವತಃ ಕೇಂದ್ರ ಗೃಹ ಸಚಿವರೇ ವರ್ಚುವಲ್ ಮೂಲಕ ಅಂದ್ರೆ ಆನ್ಲೈನ್ ಕಾನ್ಫರೆನ್ಸ್ ಮೂಲಕ ಈ ಒಂದು ಆಸ್ಪತ್ರೆಗೆ ಉದ್ಘಾಟನೆಯನ್ನ ಕೂಡ ಮಾಡಿದ್ರು. ಒಂಬತ್ತು ತಿಂಗಳಾದ್ರೂ ಕೂಡ ಆಸ್ಪತ್ರೆ ಉದ್ಘಾಟನೆಯಾದ ಬಳಿಕ ಯಾಕೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ, ಯಾಕೆ ವೈದ್ಯರ ನೇಮಕಾತಿ ಆಗ್ತಾ ಇಲ್ಲ, ಯಾಕೆ ಸಿಬ್ಬಂದಿಗಳು ಬರ್ತಾ ಇಲ್ಲ, ಯಾಕೆ ಆಸ್ಪತ್ರೆಯಲ್ಲಿ ಮೂಲ ಸೌಕರ್ಯಗಳನ್ನ ಇಟ್ಕೊಳ್ತಾ ಇಲ್ಲ? ಫಸ್ಟ್ ಆಫ್ ಆಲ್ ಆಸ್ಪತ್ರೆ ಕಾರ್ಯರೂಪಕ್ಕೆ ಬರ್ದೇ ಇರೋದಕ್ಕೆ ಇರುವಂತ ಕಾರಣ ಆದ್ರೂ ಏನು ಅನ್ನುವಂತ ಅನುಮಾನ ಇಲ್ಲಿ ಹುಟ್ಕೊಳ್ತಾ. ಹಾಗಾದ್ರೆ ಖಾಸಗಿ ಆಸ್ಪತ್ರೆಯ ಒತ್ತಡನೇ ಸರ್ಕಾರಿ ಆಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ ಕಾರಣನ? ಸರ್ಕಾರಿ ಆಸ್ಪತ್ರೆ ಕಾರ್ಯಕ್ಕೆ ಬಂದ್ಬಿಟ್ರೆ ಖಾಸಗಿ ಅವರಿಗೆ ಲಾಸ್ ಆಗುತ್ತೆ ಅನ್ನುವಂತ ಚಿಂತನೆ ಇರಬಹುದಾ? ಇಲ್ಲಿ ಸರ್ಕಾರಿ ಆಸ್ಪತ್ರೆ ನಿರ್ಲಕ್ಷ್ಯ ಆಗ್ತಾ ಇರೋದಕ್ಕೆ ಖಾಸಗಿ ಆಸ್ಪತ್ರೆಯವರೇ ಕಾರಣನ? ಇದು ನಾವು ಹೇಳ್ತಾ ಇರೋದಲ್ಲ, ಸ್ವತಃ ಅಲ್ಲಿರುವಂತ ಸಾರ್ವಜನಿಕರು ಸ್ಥಳೀಯರ ಆಕ್ರೋಶ. ಸರ್ಕಾರಿ ವೈದ್ಯರಿಗೆ ಖಾಸಗಿ ಆಸ್ಪತ್ರೆ ಇದೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಸರ್ಕಾರಿ ವೈದ್ಯರಾಗಿದ್ರು ಕೂಡ ಅವರಿಗೆ ಖಾಸಗಿ ಆಸ್ಪತ್ರೆ ಇದೆಯಂತೆ, ಅದರ ಆಡಳಿತದ ಜವಾಬ್ದಾರಿ ಇದೆಯಂತೆ. ಹಾಗಾಗಿ ಇಲ್ಲಿ ನಾವು ಸರ್ಕಾರಿ ಆಸ್ಪತ್ರೆ ಓಪನ್ ಮಾಡ್ಬಿಟ್ರೆ, ಇಲ್ಲಿ ಕಾರ್ಯರೂಪಕ್ಕೆ ತಂದ್ಬಿಟ್ರೆ, ಅಲ್ಲಿ ಇರುವಂತ ಖಾಸಗಿ ಆಸ್ಪತ್ರೆ ನಷ್ಟ ಆಗುತ್ತೆ. ಒಂದು ಹೆರಿಗೆಗೆ 60-80 ಸಾವಿರ ರೂಪಾಯಿನ ಪೀಕ್ತಾರೆ ಅಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ. ಅದೇ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಜಾರಿಗೆ ಬಂದಿದ್ದೆ ಆದ್ರೆ, ಅನುಷ್ಠಾನಗೊಂಡಿದ್ದೆ ಆದ್ರೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ, ಫ್ರೀ ಆಗಿ ಹೆರಿಗೆ ಮಾಡಿಸ್ಬೇಕಾಗುತ್ತೆ. ಹಾಗಾಗಿ ಖಾಸಗಿ ಆಸ್ಪತ್ರೆಯ ಹಾವಳಿ ಅಥವಾ ಒತ್ತಡದಿಂದಾಗಿ ಈ ಸರ್ಕಾರಿ ಆಸ್ಪತ್ರೆ ನೆನೆಗುದಿಗೆ ಬೀಳ್ತಾ ಇದೆಯಾ? ಒಂಬತ್ತು ತಿಂಗಳ ಹಿಂದೆ ಉದ್ಘಾಟನೆಯಾಗಿದ್ದ ಆಸ್ಪತ್ರೆ, ಆದ್ರೆ ಇನ್ನೂ ಕೂಡ ಸಿಬ್ಬಂದಿ ಇಲ್ಲ, ವೈದ್ಯರಿಲ್ಲ, ಕೆಲವೊಂದು ಉಪಕರಣಗಳು ಇದ್ರೂ ಕೂಡ ಅವು ನೆನೆಗುದಿಗೆ ಬೀಳ್ತಿದ್ದಾವೆ. ಮೂಲ ಸೌಕರ್ಯಗಳ ಬಗ್ಗೆ ಕೂಡ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ಈ ಖಾಸಗಿಯವರ ಒತ್ತಡದಿಂದಾಗಿನೇ ಈ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದೆಯಾ ಸರ್ಕಾರಿ ಆಸ್ಪತ್ರೆ? ಇವರ ವಿರುದ್ಧ ಒಂದಷ್ಟು ಆಕ್ರೋಶ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಒಂದಷ್ಟು ರಾಜಕಾರಣಿಗಳು ಇವರ ಬೆನ್ನಿಗೆ ನಿಂತಿರಬಹುದು ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಕೂಡ ಬಿಸಿಲ ನಾಡು ರಾಯಚೂರಿನಲ್ಲಿ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯಲ್ಲಿ ನಡೀತಾ ಇರೋದಾದ್ರೂ ಏನು ಅಂತ? 60-80 ಸಾವಿರ ರೂಪಾಯಿ ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಹೆರಿಗೆಗೆ ತೆಗೆದುಕೊಳ್ಳುವಂತ ವೆಚ್ಚ ಆಗಿರುತ್ತೆ. ಆದ್ರೆ ಈ ಸರ್ಕಾರಿ ಆಸ್ಪತ್ರೆಗೆ ಅಂತ ಬಂದ್ರೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಪಕ್ಕದಲ್ಲೇ ಇರುವಂತ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಹೊರತು ಜನರೆಲ್ಲರೂ ಖಾಸಗಿಗೆ ಬರಲ್ಲ. ಹಾಗಾಗಿ ಖಾಸಗಿ ಆಸ್ಪತ್ರೆಯವರು ಏನಾದ್ರೂ ಷಡ್ಯಂತ್ರ ಮಾಡಿದ್ದಾರಾ ಈ ಸರ್ಕಾರಿ ಆಸ್ಪತ್ರೆ ನೆನೆಗುದಿಗೆ ಬೀಳ್ತಾ ಇರೋದಕ್ಕೆ? ಕಾರಣನೇ ಹಾಗಾದ್ರೆ ಖಾಸಗಿ ಆಸ್ಪತ್ರೆಯವರ. ಇನ್ನು ಖಾಸಗಿ ಆಸ್ಪತ್ರೆಯವರ ಜೊತೆಗೆ ಅವರ ಬೆನ್ನಿಗೆ ಒಂದಷ್ಟು ರಾಜಕಾರಣಿಗಳು ನಿಂತಿದ್ದಾರೆ ಅನ್ನುವಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಸಾರ್ವಜನಿಕರ ಅನುಕೂಲಕ್ಕೆ ಅಂತ ರೆಡಿ ಆಗಿರುವಂತಹ ಆಸ್ಪತ್ರೆ, ನಿರ್ಮಾಣ ಆಗಿರುವಂತಹ ಆಸ್ಪತ್ರೆ ಉದ್ಘಾಟನೆ ಆಗಿ 9 ತಿಂಗಳಾದ್ರೂ ಯಾಕೆ ಅವರಿಗೆ ಅನುಕೂಲಕ್ಕೆ ಸಿಗ್ತಾ ಇಲ್ಲ? ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆಯ ಅಡಿ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಆಸ್ಪತ್ರೆ ಇದು. ಅಂದ್ರೆ ಸಾರ್ವಜನಿಕರ ಅನುಕೂಲಕ್ಕಾಗಿನೇ ಅಂತಾನೆ ನಿರ್ಮಾಣ ಆಗಿರುವ ಆಸ್ಪತ್ರೆ. ಗರ್ಭಿಣಿಯರಿಗೆ, ನವಜಾತ ಶಿಶುಗಳಿಗೆ ಅಂತ ಅವರ ಲಾಲನೆ ಪಾಲನೆಗಾಗಿ ಆರಂಭವಾಗಿರುವ ಆಸ್ಪತ್ರೆ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. 9 ತಿಂಗಳಾದ್ರೂ ಯಾಕೆ ಸ್ವಾಮಿ ಕಾರ್ಯರೂಪಕ್ಕೆ ಬಂದಿಲ್ಲ? ಇದು ಅಲ್ಲಿರುವಂತ ಸ್ಥಳೀಯರ ಆಕ್ರೋಶ. ಯಾಕೆಂದ್ರೆ ಖಾಸಗಿ ಆಸ್ಪತ್ರೆ ಪಕ್ಕದಲ್ಲೇ ಇದೆ, ನಾವು ಹೆರಿಗೆ ಮಾಡಿಸ್ಬೇಕು ಅಂದ್ರೆ 60,000-80,000 ಕೊಟ್ಟು ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು.
ಆದ್ರೆ 9 ತಿಂಗಳಿಂದ ನಿರ್ಮಾಣ ಆಗಿರುವಂತ ಸರ್ಕಾರಿ ಆಸ್ಪತ್ರೆ ನಮಗೆ ಯಾಕೆ ಉಪಯೋಗಕ್ಕೆ ಸಿಗ್ತಾ ಇಲ್ಲ? ಇದು ಅಲ್ಲಿರುವಂತ ಸಾರ್ವಜನಿಕರ ಪ್ರಶ್ನೆ. ಮಕ್ಕಳ ಆಸ್ಪತ್ರೆ ಸುಮಾರು 9 ತಿಂಗಳ ಹಿಂದೆ 15 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿ ಉದ್ಘಾಟನೆಯೂ ಆಗಿದೆ. ಆದರೆ ಇಲ್ಲಿವರೆಗೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಯಾಕಂತಂದರೆ ಈ ಒಂದು ಆಸ್ಪತ್ರೆಗೆ ಪಕ್ಕದ ರಾಜ್ಯಗಳು ಅಥವಾ ನಮ್ಮ ಯಾದಗಿರಿ, ಕೊಪ್ಪಳ ಬೇರೆ ಬೇರೆ ಜಿಲ್ಲೆಗಳಿಂದೂ ಸಹ ಸಾಮಾನ್ಯ ಬಡವರು ಇಲ್ಲಿಗೆ ಬರ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಎಲ್ಲೋ ಒಂದು ಕಡೆ ಇದು ಖಾಸಗಿ ವೈದ್ಯರ ಲಾಭಿಯನ್ನು ತಡೀತಾ ಇದೆ, ಈ ಒಂದು ಕಾರ್ಯರೂಪಕ್ಕೆ ಬರದ ಹಾಗೆ ಅಂತೇಳಿ ಮೇಲ್ನೋಟ ಕಂಡು ಬರುತ್ತೆ. ಯಾಕಂತಂದರೆ ಒಬ್ಬ ಸಾಮಾನ್ಯ ಮಹಿಳೆ ಏನಾದರೂ ಹೆರಿಗೆ ಮಾಡಿಸ್ಕೋಬೇಕು ಅಂತಂದ್ರೆಗಿನ ಸುಮಾರು 45-50 ಸಾವಿರಕ್ಕಿಂತ ಹೆಚ್ಚಿಗೆ ಶುಲ್ಕ ಭರಿಸ್ಬೇಕಾಗುತ್ತೆ. ಸಾಮಾನ್ಯ ಜನರಿಗೆ ಇದು ಭಾಳ ಕಠಿಣ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಡಬೇಕು, ಕೂಡಲೇ ಈ ಒಂದು ಆಸ್ಪತ್ರೆಗೆ ವೈದ್ಯರನ್ನು ಮತ್ತು ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ರಾಯಚೂರಿನಲ್ಲಿ ತಾಯಿ ಮತ್ತು ಮಕ್ಕಳ ಅಲ್ಲಿ ಬೋರ್ಡ್ ಅಲ್ಲಿ ನೋಡ್ತಾ ಇದ್ದೀರಾ, 60 ಹಾಸಿಗೆಗಳ ಆಸ್ಪತ್ರೆ ಅಂತ. 60 ಹಾಸಿಗೆಗಳಿದೆ, ಟ್ರೀಟ್ಮೆಂಟ್ ಕೊಡೋದಕ್ಕೆ ವೈದ್ಯರೇ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಹಾಗಾಗಿ ಈಗ ಆಸ್ಪತ್ರೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆ ಯಾವಾಗ ಕಾರ್ಯರೂಪಕ್ಕೆ ಬರ್ತಾ ಇದೆ ಅಂತ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ನಿಜಕ್ಕೂ ಕೂಡ ದುರಾದೃಷ್ಟಕರ ಸಂಗತಿ ಅಂತಾನೆ ಹೇಳ್ಬೋದು. ಆಸ್ಪತ್ರೆ ನಿರ್ಮಾಣ ಆಗಿ ಚಾಲನೆಗೊಂಡು 9 ತಿಂಗಳಾದ್ರೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ, ಸಿಬ್ಬಂದಿ ಇಲ್ಲ, ವೈದ್ಯರಿಲ್ಲ. ನಿಜಕ್ಕೂ ಕೂಡ ಅಲ್ಲಿ ಪರಿಸ್ಥಿತಿ ಏನಾಗ್ತಾ ಇದೆ ಅಂತ? ಸೋಕೆ, ನಿಜವಾಗ್ಲೂ ಏನು, ರಾಯಚೂರು ಜಿಲ್ಲೆ ಒಂದು ಹಿಂದುಳಿದ ಜಿಲ್ಲೆಯನ್ನಾಗಿ ಈ ಸರ್ಕಾರಗಳು ಕೂಡ ಒಂದ್ ರೀತಿಯಾಗಿ ಕಡೆಗಣಿಸ್ತಾ ಇದಾವ ಅಂತೇಳಿ ಸಾಕಷ್ಟು ಇಂತಹ ಕಾರಣಗಳು ಸಾಕ್ಷಿ ಆಗ್ತದ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಯಚೂರು ನಗರದಲ್ಲಿರುವಂತ ಏನು 15 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂತ ತಾಯಿ ಮಕ್ಕಳ ಆಸ್ಪತ್ರೆ 60 ಹಾಸಿಗೆ ಉಳ್ಳಂತ ಆಸ್ಪತ್ರೆ ಆಗಿರುವಂತದ್ದು ಕಳೆದ ಏನು ಕೇಂದ್ರ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಏನು ವರ್ಚುವಲ್ ಮುಖಾಂತರ ಒಂದು March 26 ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ರು. ಇಲ್ಲಿವರೆಗೂ 9 ತಿಂಗಳು ಆದ್ರೂ ಕೂಡ ಯಾವುದೇ ರೀತಿಯಾದಂತ ಕಾರ್ಯವನ್ನು ಇಲ್ಲಿ ಇನ್ನೂ ಆದ್ರೂ ಶುರು ಮಾಡಿಲ್ಲ. ಇನ್ನೂ ಒಂದು ಕಡೆ ಏನ್ ಇಲ್ಲಿ ನೋಡೋದಾದ್ರೆ ಇಲ್ಲಿ ಸಾಕಷ್ಟು ಖಾಸಗಿ ಆಸ್ಪತ್ರೆಗಳು ಹೆಚ್ಚಾಗಿ ರಾಯಚೂರು ಜಿಲ್ಲಾದ್ಯಂತ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಏನು ಖಾಸಗಿ ಆಸ್ಪತ್ರೆ ವೈದ್ಯರು ಮತ್ತೆ ಒಂದು ಕಡೆ ಸರ್ಕಾರಿ ವೈದ್ಯರೇ ಸಾಕಷ್ಟು ಖಾಸಗಿ ಆಸ್ಪತ್ರೆಗಳನ್ನ ತೆಗೆದಿರುವಂತ ಹಿನ್ನೆಲೆಯಲ್ಲಿ ಆ ವೈದ್ಯರು ಏನಾದರೂ ರಾಜಕಾರಣಿಗಳಿಗೆ ಒಂದು ಒತ್ತಡ ಏರ್ತಾ ಇದ್ದಾರ, ಏನು ಆ ರಾಜಕಾರಣಿಗಳು ಈ ಕೆಲಸನ ಮಾಡಲು ಮುಂದಾಗ್ತಾ ಇಲ್ವಾ ಅಂತೇಳಿ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನೊಂದು ಕಡೆ ಇಷ್ಟೆಲ್ಲ ನೋಡೋದಾದ್ರೆ ಇಲ್ಲಿ ಅಧಿಕಾರಿಗಳಿಗೆ ಎಷ್ಟು ಬಾರಿ ವರದಿ ಮಾಡಿದ್ರು ಕೂಡ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ, ಜವಾಬ್ದಾರಿ ಇಲ್ವಾ ಅಂತ ಅನ್ನೋದು ಸಾಕಷ್ಟು ಸಾರ್ವಜನಿಕರ ಒಂದು ಪ್ರಶ್ನೆ ಕೂಡ ಆಗಿರುವಂತದ್ದು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಇದರ ಬಗ್ಗೆ ಸಂಪೂರ್ಣವಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜನರಿಗೆ ಸುಸಜ್ಜಿತ ವ್ಯವಸ್ಥೆ ಮಾಡ್ಕೊಡ್ತಾರ ಅಂತೇಳಿ. ಯಾಕಂತಂದ್ರೆ ಇಲ್ಲಿ ಬಡ ಜನರಿಗೆ ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ಒಂದು ಹೆರಿಗೆ ಮಾಡಿಸ್ಕೋಬೇಕಾದ್ರೆ 60-80 ಸಾವಿರವರೆಗೆ ಖರ್ಚಾಗುತ್ತೆ. ಆದ್ರೆ ಇಲ್ಲಿ ಈ ಆಸ್ಪತ್ರೆ ಓಪನ್ ಆದ್ರೆ ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬಂದ್ರೆ ಜನರಿಗೆ ಒಂದು ಉಚಿತವಾಗಿ ಇವತ್ತು ಆರೋಗ್ಯ ತಪಾಸಣೆ ಆಗುತ್ತೆ, ಹೆರಿಗೆ ಆಗುತ್ತೆ ಅಂತೇಳಿ ಸಾಕಷ್ಟು ಸಾರ್ವಜನಿಕರು ಮನವಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ರಾಜಕಾರಣಿಗಳು, ಸಚಿವರು, ಶಾಸಕರು ಕೂಡ ಯಾವುದೇ ರೀತಿಯಾದಂತ ಕ್ಯಾರಿ ಅಂತಾನೆ ಇಲ್ಲ ಅಂತ ಹೇಳ್ಬೋದು. ಸೌಖ್ಯ, ಓಕೆ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಅಲ್ಲಿ ಸ್ಥಳೀಯರೊಬ್ರು ಹೇಳ್ತಾ ಇದ್ರು 45-50 ಸಾವಿರ ಕಟ್ಟಬೇಕಾಗುತ್ತೆ ಒಂದು ಹೆರಿಗೆ ಮಾಡಿಸೋದಕ್ಕೆ ಅಂತ. ಸಾರ್ವಜನಿಕರ ಅನುಕೂಲಕ್ಕೆ ಅಂತಾನೆ ಮಾಡಿರೋ ಆಸ್ಪತ್ರೆ, 60 ಹಾಸಿಗೆಗಳು ಅಂತ ಬೋರ್ಡ್ ಬೇರೆ ಹಾಕೊಂಡಿದ್ರ, ಆದ್ರೆ ಅಲ್ಲಿ ಆರೋಗ್ಯಾಧಿಕಾರಿಗಳಿಲ್ಲ ಅಥವಾ ಅಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳಿಲ್ಲ, ಸಿಬ್ಬಂದಿ ಇಲ್ಲ, ನರ್ಸ್ ಇಲ್ಲ, ಮೂಲ ಸೌಕರ್ಯಗಳಿಲ್ಲ, ಮತ್ತೆ ಯಾವುದಕ್ಕೆ ಇದು ಉತ್ಸವ ಮೂರ್ತಿ ಅಂತೇಳಿ ಆಸ್ಪತ್ರೆಯನ್ನ ರೆಡಿ ಮಾಡಿದ್ದಾರಾ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಹಾಗಾದ್ರೆ ಆಸ್ಪತ್ರೆ ಇಟ್ಕೊಂಡಿದ್ದಾರೆ, ಯಾವ ರೀತಿಯ ವೈದ್ಯರು ಇಲ್ಲ, ಮೂಲ ಸೌಕರ್ಯಗಳು ಇಲ್ಲ, ಒಂದ್ ರೀತಿಯ ಸಿಬ್ಬಂದಿನೂ ಇಲ್ಲ, ಅಲ್ಲಿ ಪೇಷೆಂಟ್ಗಳಂತೂ ಬರ್ತಾನೆ ಇಲ್ಲ. ಹಾಗಾಗಿ ಈಗ ಪೇಷೆಂಟ್ಗಳು ಅಲ್ಲಿ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ, ಯಾವಾಗ ಆಸ್ಪತ್ರೆ ಇವು ನಮ್ಮ ಅನುಕೂಲಕ್ಕೆ ಸಿಗುತ್ತೆ ಅಂತ. ಒಂದ್ ಕಡೆ ಖಾಸಗಿ ಆಸ್ಪತ್ರೆಯಿಂದಾಗಿ ಹಾವಳಿ ಸಿಗ್ತಾ ಇದೆ, ಒತ್ತಡ ಹೇರ್ತಿದ್ದಾರೆ ಅನ್ನುವಂತ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಒಟ್ಟಿನಲ್ಲಿ ಈಗ ರಾಜಕೀಯ ಬೆಂಬಲದಿಂದಾಗಿ ಅಥವಾ ರಾಜಕಾರಣಿಗಳ ಒತ್ತಡದಿಂದ ಈ ರೀತಿ ಆಗ್ತಿದೆ. ಇವೆಲ್ಲ ಅನುಮಾನಗಳಿಗೂ ಕೂಡ ಅಲ್ಲಿರುವಂತ ಅಧಿಕಾರಿಗಳೇ ಒಂದಷ್ಟು ಕ್ರಮವನ್ನ ತೆಗೆದುಕೊಂಡು ಸರಿಯಾದ ರೀತಿಯಾಗಿ ಅಲ್ಲಿ ಆಸ್ಪತ್ರೆ ನಿರ್ಮಾಣ ಆಗಿದೆಯಲ್ಲ ಅದು ಚಾಲನೆಗೊಳ್ಳೋದಕ್ಕೆ ಅವರು ಕೂಡ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ.